ಇದೊಂದು ಜೇನು ಹುಳಕ್ಕೆ ನಾವು ಈ ಗಿಡ ನೆಡೋದು. ಹನಿಬಿ ಇದೆಯಲ್ಲ, ಈ ಕೆಂಪು ಫ್ಲಾಸ್ ಇದೆಯಲ್ಲ, ಅದರಲ್ಲಿ ತುಂಬಾ ನೆಟ್ಟರ್ ಇದೆ, ಅದು ಜೇನು ಹುಳಕ್ಕೆ ಅಂತಾನೆ ಇದು ಮಾಡೋದು. ಏಲಕ್ಕಿ ಇದೆ ಹೇಳ್ತೀರಾ ಮೇಡಮ್? ಏಲಕ್ಕಿ ಇದು ನೆಲ್ಯಾಡಿ ಗೋಲ್ಡ್ ಅಂತ ಹೇಳಿ ಏಲಕ್ಕಿ ಇಲ್ಲಿದೆ ನೋಡಿ. ಹಿಂಗೆ ಇದು ಹೂವು, ಇದು ಈ ಥರ ಇದರಲ್ಲಿ ಹಿಂಗೆ ಬರುತ್ತೆ, ಇದೆಲ್ಲ ಹೂವು ನೋಡಿ. ಇದೊಂದರಲ್ಲಿ ಒಂದು 4-5 kg, ಒಂದು 2.5 years ಆದ್ಮೇಲೆ ತುಂಬಾ ಚೆನ್ನಾಗಿ ಸಗಣಿ ಗೊಬ್ಬರ ಹಾಕಿದೀವಿ, ಹಿಂಗೆ ಕಾಣುತ್ತಲ್ಲ, ಹೀಗೆ ಸಗಣಿ ಗೊಬ್ಬರ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಾಕ್ಬಿಟ್ಟು ಹಿಂಗೆ ಕವರ್ ಮಾಡ್ತೀನಿ. ಇದೆಲ್ಲ ಈ ಫ್ಲಾಸ್ ಇದೆಲ್ಲ ನಾವು ಹಮ್ಮಿಂಗ್ ಬರ್ಡ್ಸ್ಗೋಸ್ಕರ, ತುಂಬಾ ಹನಿ ಇದೆ, ನೆಕ್ಟರ್ ಇದೆ, ಹಮ್ಮಿಂಗ್ ಬರ್ಡ್ಸ್ಗೋಸ್ಕರನೇ ಹಾಕಿರೋದು. ಇದೊಂದು ಜೇನು ಹುಳಕ್ಕೆ ನಾವು ಈ ಗಿಡ ನೆಡೋದು. ಹನಿಬಿ ಇದೆಯಲ್ಲ, ಈ ಕೆಂಪು ಫ್ಲಾಸ್ ಇದೆಯಲ್ಲ, ಅದರಲ್ಲಿ ತುಂಬಾ ನೆಕ್ಟರ್ ಇದೆ, ಅದು ಜೇನು ಹುಳಕ್ಕೆ ಅಂತಾನೆ ಇದು ಮಾಡೋದು. ಏಲಕ್ಕಿ ಇದೆ ಹೇಳ್ತೀರಾ ಮೇಡಮ್? ಏಲಕ್ಕಿ ಇದು ನೆಲ್ಯಾಡಿ ಗೋಲ್ಡ್ ಅಂತ ಹೇಳಿ ಏಲಕ್ಕಿ ಇಲ್ಲಿದೆ ನೋಡಿ. ಹಿಂಗೆ ಇದು ಹೂವು, ಇದು ಈ ಥರ ಇದರಲ್ಲಿ ಹಿಂಗೆ ಬರುತ್ತೆ, ಇದೆಲ್ಲ ಹೂವು ನೋಡಿ. ಇದು ಕಾಯಿ ಆಗಿದೆ ನೋಡಿ, ಇಲ್ಲಿ ಕಾಯಿ ಕಾಣುತ್ತಲ್ಲ, ಏಲಕ್ಕಿ ಕಾಯಿ, ಇದು ಏಲಕ್ಕಿ ಕಾಯಿ. ಏಲಕ್ಕಿ ನಾನು ಮೇಲ್ಗಡೆ ಬರುತ್ತೆ ಅನ್ಕೊಂಡಿದ್ದೆ. ಏಲಕ್ಕಿ ಇದೆಲ್ಲ ಏಲಕ್ಕಿ. ಅಲ್ಲ ಇದು ಕಿತ್ಬಿಟ್ಟು ಡ್ರೈ ಮಾಡುತ್ತಾರೆ? ಇದು ರೈಪ್ ಆಗ್ಬೇಕು, ಒಂದ್ ಸ್ವಲ್ಪ ಕ್ರೀಮಿಶ್ ಕಲರ್ ಆಗುತ್ತೆ ಇದು. ಓಕೆ, ಹಸೂರು, ಇದು ಹೂ ಆದ್ಮೇಲೆ ಈ ತರ ಹಸೂರ್ ಆಗುತ್ತೆ, ಕ್ರೀಮಿಶ್ ಕಲರ್. ಯಾವಾಗ ಯಾವಾಗ ಎಷ್ಟು ದಿವಸ ಆದ್ಮೇಲೆ ತೆಗಿತೀರಾ ಮೇಡಮ್? ಅದು ಅದು ಬಂದಂಗೆ ಕುಯ್ಬೇಕು, ಹಣ್ಣಾದಾಗ ಹಣ್ಣಾದಾಗೆ ತೆಗೆಯೋದು. ಇದು ಒಂದೇ ಸಲ ಎಲ್ಲಾನು ತೆಗಿಯಕ್ಕಾಗಲ್ಲ, ಇದು ಹೀಗೆ ದೊಡ್ಡದಿಂದ ಕೆಳಗಡೆಯಿಂದ ಚಿಕ್ಕದವರೆಗೂ ಬರುತ್ತಲ್ಲ, ಹಣ್ಣಾದಾಗ ಹಣ್ಣಾದಾಗ ನಾವು ತೆಗಿತೀವಿ. ಓಕೆ ಓಕೆ ಓಕೆ. ಅಂದರೆ ಈಗ ನೀವು ಹಾಕಿದ ಎಷ್ಟು ದಿವಸ ಮೇಲೆ ಬರುತ್ತೆ ಮೇಡಮ್? ಅದು ವರ್ಷ ಬೇಕು, ಒಂದು ವರ್ಷ. ವರ್ಷ ಬಂದ ಆದಮೇಲೆ ಅದು ಈ ಥರ ಎಷ್ಟು ಕ್ವಾಂಟಿಟಿ ಹೂವು ಬಿಡೋದು. ಇದರಲ್ಲಿ ಸಿಕ್ಕಾಬಟ್ಟೆ ಏಲಕ್ಕಿ ಆಗುತ್ತೆ, ಒಂದೊಂದರಲ್ಲಿ ಒಂದು 4-5 kg, ಒಂದು 2.5 years ಆದ್ಮೇಲೆ ತುಂಬ ಚೆನ್ನಾಗಿ. ಎಷ್ಟಿದೆ ಸರ್ ಈಗ ಕೆಜಿ? ಎವ್ರಿ 2 years ಬರುತ್ತೆ, ಎವ್ರಿ ಒಂದು ವರ್ಷಕ್ಕೆ 2 ಫಸಲು ಬರುತ್ತೆ. 6 months ಎಲ್ಲ ಇಲ್ಲೇ ಬರೋದು ಮೇಡಮ್? ಇಲ್ಲಿ ಮೇಲೆ ಬರಲ್ಲ, ಇಲ್ಲೇ ಕೆಳಗೆ ಎಲ್ಲ ನೆಲದ ಮೇಲೆ ಬರೋದು. ಡಿಫರೆಂಟ್ ಅಪ್ಪ, ಗೊತ್ತಿಲ್ಲ ನನಗೆ. ಇದಕ್ಕೆಲ್ಲ ಈಗ ಸಗಣಿ ಗೊಬ್ಬರ ಹಾಕಿದೀವಿ, ಹಿಂಗೆ ಕಾಣುತ್ತಲ್ಲ, ಹೀಗೆ ಸಗಣಿ ಗೊಬ್ಬರ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಕ್ಬಿಟ್ಟು ಹಿಂಗೆ ಕವರ್ ಮಾಡ್ತೀವಿ, ದರ್ಗೆಲ್ಲ ಹಾಕ್ಬಿಡ್ತೀವಿ ಬೇಸಿಗೆಲಿ. ಏಲಕ್ಕಿ ಗೊತ್ತಾ, ಬರೀ ಇಲ್ಲೇ ಬಿಡೋದು ಕೆಳಗಡೆ, ಹಿಂಗೆ ಹಿಂಗೆ ಮೇಲೆ ಬಿಡಲ್ಲ, ಇಲ್ಲಿ ಕಾಣಿಸ್ತಾ ಬರೀ ಎಲ್ಲ ಕೆಳಗೆ ನೋಡ್ತಾರೆ. ನಿಜವಾದ ಏಲಕ್ಕಿ ಆಯ್ತು? ಹಾಂ, ನಿಜವಾದ ಏಲಕ್ಕಿ ಸಗಣಿ. ಇದು ಹೂವಿನ ಇದು? ಓಹೋ, ಇಲ್ಲಿ ಸ್ಟಾರ್ಟ್ ಆಗತ್ತೆ ಎಲ್ಲ ಏಲಕ್ಕಿ. ಇದೆಲ್ಲ ಒಂದೊಂದು ಗಿಡಕ್ಕೆ 6-7 feet ಡಿಸ್ಟೆನ್ಸ್ ಇರಬೇಕು. ಇದು ತುಂಬಾ 10-20 feet ಹೋಗುತ್ತೆ ಎತ್ತರ, ಇಷ್ಟು ತುಂಬಾ ವೈಡ್ ಆಗಿದೆ. ಇದು 2nd year ಇದೆ. ಎಷ್ಟು ಹಾಕಿದ್ರೆ ಮೇಡಮ್? ಇಲ್ಲೇ ನನಗೆ ಸ್ವಲ್ಪ ಹಿಂಗೆ ಬಂದವ್ರಿಗೆ ಗೆಸ್ಸಿಗೆ ಬರ್ತವ್ರಿಗೆ ತೋರ್ಸೋಕ್ಕೋಸ್ಕರ ಕಾರ್ಡಮಮ್ನ ಕಲ್ಟಿವೇಟ್ ಮಾಡಬೇಕು. ತೋಟದೊಳಗೂ ಇದೆ, ಇಲ್ಲಿ ಒಂಥರ ಗೆಸ್ಸಿಗೆ ಬಂದಾಗ ತೋರ್ಸಕ್ಕೆ ಗೊತ್ತಾಗಕ್ಕೆ. ಓಕೆ, ಅದು ಹಿಂದಿಂದೂ ಇದನ್ನೇ ಏಲಕ್ಕಿನೇ ಎಲ್ಲ ಇದೆ. ಏಲಕ್ಕಿ ಗಿಡ ಎಷ್ಟು ಹೈಟ್ ಹೋಗುತ್ತೆ ಮೇಡಮ್? ಇದು 10-11 feet ಹೋಗುತ್ತೆ. ಕೆಳಗಡೆಯಿಂದ ಈಗ ಒಂದೊಂದು ಈ ತರ ಬರುತ್ತಲ್ಲ, ಅದಕ್ಕೆ ಈ ತರ ಒಂದೊಂದು ಬರುತ್ತೆ. ಒಂದು ಇದು ಬಂದಾಗ ಈ ತರ ತುಂಬಾ ಕಷ್ಟ ಸೀಡ್ಲಿಂಗ್ ಮಾಡಕ್ಕೆ ನಿಮ್ಗೆ, ಅದಕ್ಕೆ ಸ್ವಲ್ಪ ಕಷ್ಟ ಬರುತ್ತೆ. ಸೀಡ್ಲಿಂಗ್ ಇಂದಾನೆ ಮಾಡ್ತಾರೆ, ಟಿಶ್ಯೂ ಕಲ್ಚರ್ ಮಾಡ್ತಾರೆ. ಬಟ್ ಇದೆಲ್ಲ ನಾನು ಪ್ಲಾಂಟ್ಸ್ ತಗೊಂಡ್ ಹಾಕಿರೋದು, ಪ್ಲಾಂಟ್ಸ್ ತಗೊಂಡ್ ಒಂದೊಂದು ಪ್ಲಾಂಟಿಗೆ 150 rupees ಹಂಗೆಲ್ಲ ಚಿಕ್ಕದು. ಇಲ್ಲೇ ಸಿಗುತ್ತಾ ಮೇಡಮ್ ಕೊಡಗಲ್ಲೇ? ಅಂದ್ರೆ ಕಾರ್ಡಮಮ್ ಬೆಳೆಯೋರು ಕಲ್ಟಿವೇಟ್ ಮಾಡೋರ ಹತ್ರ ತಗೋಬೇಕು. ಓಕೆ, ಇದಕ್ಕೆ ರೋಗ ಬರುತ್ತೆ, ಕಟ್ಟೆ ರೋಗ ಅಂತ ಹೇಳಿ. ನಾನು ಅದಕ್ಕೆ ಕೇಳ್ತಾ ಇದ್ದೆ. ಹೋಗ್ಬಿಡುತ್ತೆ ಎಲ್ಲ, ಹುಳ ಎಲ್ಲ ಹತ್ಕೊಂಡ್ಬಿಡುತ್ತೆ ಕಣ. ಇಲ್ಲ, ಅದೊಂಥರ ಎಲ್ಲೋ ಆಗ್ಬಿಟ್ಟು ಫುಲ್ ಲೀವ್ಸ್ ಎಲ್ಲ ಎಲ್ಲೋ ಆಗಿ ತಿರುಗ್ಬಿಡುತ್ತೆ. ತಿರುಗಿ ನಮ್ಮ ಪೆಪ್ಪರ್ಗೂ ಬರುತ್ತೆ, ಬಿಳ್ತ ಅಂತ ಹೇಳ್ತೀವಿ ನಾವು, ಪೆಪ್ಪರ್ಗೂ ಆಗುತ್ತೆ ಇದಕ್ಕೂ ಆಗುತ್ತೆ. ಓಕೆ, ಇದು ನನಗೆ ಗೊತ್ತೇ ಇಲ್ಲ, ನಾನು ನೋಡಿರಲೇ ಇಲ್ಲ ಫಸ್ಟ್ ಟೈಮ್. ಹೇಳಿ ಕೇಳಿದ್ದೀನಿ, ಹಿಂಗೆ ಕೆಳಗೆ ಬಿಡುತ್ತೆ ಗೊತ್ತಿರಲಿಲ್ಲ ನನಗೆ. ವಿಷಯ ಪೆಪ್ಪರ್ ನೋಡಿದ್ರೆ ಇದು ಇದೆಲ್ಲ ಇದು ಯಾವ ಮಾವಿ ಮೇಡಮ್? ಇದು ಇದು
ನಾನು ಇದನ್ನ ಒಂದು ಮುಂಡಪ್ಪ ಅಂತ ಮಂಗಳೂರಲ್ಲಿ ಸಿಗುತ್ತೆ, ತುಂಬಾ ಟೇಸ್ಟಿ ಮಾವಿನ ಹಣ್ಣು ಅದು, ಅದು ಅಂತ ತಂದು ಹಾಕಿದ್ದು. ತುಂಬಾ ದೊಡ್ಡ ಸೈಜ್ ಆಗುತ್ತೆ ಇದು, ಆಲ್ಮೋಸ್ಟ್ 3/4 kg ಆಗುತ್ತೆ ಒಂದೊಂದು ಹಣ್ಣು, ತುಂಬಾ ದೊಡ್ಡದಾಗುತ್ತೆ. ಇದು ಮುತ್ತಪ್ಪನ ಮುಂಡಪ್ಪ ಅಂತ ಹೇಳ್ತಾರೆ ಮಂಗಳೂರು ಕಡೆ, ಅದನ್ನ ತಂದಿದ್ದ ನಾನು ಅದು ಅಂತ ಹೇಳಿ. ಅದು ನೋಡಿದ್ರೆ ತುಂಬಾ ಫ್ಲೆಶಿ ಆರೆಂಜ್ ಕಲರ್, ಒಳಗಡೆ ಹೊರಗಡೆ ಹಸುರು ಇರುತ್ತೆ, ಒಳಗ್ ಮಾತ್ರ ಇದಾಗುತ್ತೆ. ಇದು ಆ ಕಾಲದಲ್ಲಿ ಒಂದು 20 ವರ್ಷ ಹಿಂದೆ ಅವಾಗೆಲ್ಲ ಇದು ಸೇಲ್ ಮಾಡ್ತಿದ್ರಲ್ಲ, ಏನ್ ಹೇಳಿ, ಓ ಚೈನೀಸ್ ಬ್ಯಾಂಬೂಸ್ ಅಂತ ಇಷ್ಟಿಷ್ಟು, ಅದು ಮೂರ್ ಕಡ್ಡಿ ಹಾಕಿ ಮಾಡ್ತಿದ್ರಲ್ಲ, ಅದನ್ನ ತಗೊಂಡಿದ್ ನಾನು. ದೊಡ್ಡದಾಗಿದೆ ಅದು, ತಂದು ಎಲ್ಲಿ ಇಡೋದು ಅಂತ ಹೇಳ್ಬಿಟ್ಟು ನೆಲಕ್ಕೆ ಹಾಕಿದೆ. ಅದಷ್ಟು ದೊಡ್ಡದಾಗಿದೆ, ಅಷ್ಟು ಉದ್ದಕ್ಕೂ ಇದೆ ನೋಡಿ. ಏನ್ ತೋರಿಸ್ತೀನಿ ಅಂತ ಹೇಳಿದ್ರೆ ಅಷ್ಟು ಇದಿಲ್ಲ ನೀವು, ಅದಕ್ಕೆ ನಾನು ಇದು ಡ್ರೈ ಆಗಿದೆ ಲೀವ್ಸ್, ತುಂಬಾ ಫ್ರೇಗ್ರೆಂಟ್ ಇದು, ಅಷ್ಟು ಹೂ ಬಿಡುತ್ತೆ ಇದು ಆರ್ಕಿಡ್ಸು. ಇದೆಲ್ಲ ಬಟರ್ಫ್ರೂಟ್ ಟ್ರೀಸ್, ಒಳಗಡೆ ಕಾಯಿ ಬಿಟ್ಟಿರೋ ಮರ ಇದೆ ತೋಟದೊಳಗೆ. ಇದು ಒಂದು ಆಲ್ ಸ್ಪೈಸ್ ಅಂತ ಮರ, ಎಷ್ಟು ಫ್ರೇಗ್ರೆಂಟ್ ಅಂದ್ರೆ ನೀವು 10 ಥರದ ಮಸಾಲ ಹಾಕೋದ್ ಬೇಡ, ವಾಸನೆ ನೋಡಿ, ಇದ್ರದ್ದು ಗಮ ನೋಡಿ. ಹೌದೌದು, ಇಲ್ಲೇ ಬರ್ತಾ ಇದೆ. ಇದರಲ್ಲಿ ಈ ಹೂ ಬಿಡುತ್ತಲ್ಲ, ಹೂ ಬಿಟ್ಟಮೇಲೆ ಈ ಪೆಪ್ಪರ್ ಕಾರ್ನ್ಸ್ ಇರುತ್ತಲ್ಲ ಆ ಥರ ಚಿಕ್ಕ ಚಿಕ್ಕ ಇದಾಗುತ್ತೆ. ಒಂದು ನಾನು ತೋರಿಸ್ತೀನಿ ನಿಮಗೆ ಬೇಕಾದ್ರೆ, ಒಳಗಡೆ ಒಂದು ಕಾರ್ನ್ ಅದ್ರದ್ದು ಎಷ್ಟು ಫ್ರೇಗ್ರೆಂಟ್ ಅಂದರೆ, ಒಂದು ಬಿರಿಯಾನಿಗೆ ಒಂದು ಹಾಕ್ಬಿಟ್ರೆ ಸಾಕು, ಎಲ್ಲ ಸ್ಪೈಸಸ್ ಹಾಕ್ದಂಗೆ. ಇದ್ರ ಹೆಸರೇ ಆಲ್ ಸ್ಪೈಸ್ ಅಂತ. 100 grams ಇದಕ್ಕೆ 250 to 300 rupees ಇದಕ್ಕೆ. ಹೌದಾ, ಅಂದರೆ ಇದು ಒಣಗಿದ ಮೇಲೆ ಈ ಹೂ ಕಾಯಿ ಆಗುತ್ತೆ, ಪೆಪ್ಪರ್ ಕಾರ್ನ್ಸ್ ತರ, ಈ ಉಂಡೆ ಮೆಣಸಿಲ್ವಾ ಆ ತರ ಆಗುತ್ತೆ, ಅದಕ್ಕೆ ಅಷ್ಟು ಎಕ್ಸ್ಪೆನ್ಸಿವ್. ಇದನ್ನ ಲೀವ್ಸ್ನು ಯೂಸ್ ಮಾಡ್ತಾರೆ. ಅಂದ್ರೆ ಹೂವು ಒಂದು ಅದು ಮಗ್ಗು ಅಥವಾ ಇದು ಹಾಕಿದ್ರೆ ನಿಮಗೆ ಎಲ್ಲ ಹಾಕಿದ್ರು ಸಾಕು, ಮೊಗ್ಗು ಹಾಕಿದ್ರೆ ಅದನ್ನ ಆಲ್ ಸ್ಪೈಸ್ ಪೌಡರ್ಗಳಿಗೆಲ್ಲ ನಾವು ಈ ಗರಂ ಮಸಾಲ ಎಲ್ಲ ಮಾಡ್ತೀವಿ, ನೋಡಿ ತುಂಬಾ ಫ್ರೇಗ್ರೆಂಟ್ ಆಗಿದೆ. ಅಡಿಗೆಗೆ ಹಾಕ್ತೀರಾ? ಅಡಿಗೆಗೆ, ಬಿರಿಯಾನಿ. ಸೊ ಹಂಗಾರೆ ಇದನ್ನ ನೀವು ನೋಡಿ ಸ್ಮೆಲ್ಲು, ತುಂಬಾ ಸರ್. ಮಾರಾಟ ಮಾಡ್ತಿದ್ದೀರಾ ಮೇಡಮ್ ಇದು? ಹೆಂಗೆ ಮಾಡ್ಬೇಕು? ನಾನು ಮಾಡೇ ಇಲ್ಲ. ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಗೆ ಈಗ ಹೂ ಬಿಡುತ್ತಲ್ಲ, ಇದು ಕಾಯಿ ಆಗೋಷ್ಟ್ರೊಳಗೆ ಇದೆ ನೋಡಿ, ಚಿಕ್ಕ ಚಿಕ್ಕ ಕಾಯಿಗಳು ಕಾಣುತ್ತೆ ನೋಡಿ, ಕಾಯಿ ಆಗೋಷ್ಟ್ರೊಳಗೆ ಅದು ಮಳೆಗಾಲ ಶುರುವಾಗ್ಬಿಡುತ್ತೆ. ಇದು ಕೇರಳ ಎಲ್ಲ ತುಂಬಾ ಇದು ಇದನ್ನ ಕಲ್ಟಿವೇಟ್ ಮಾಡ್ತಾರೆ, ಇದಕ್ಕೋಸ್ಕರನೇ ಮಾಡ್ತಾರೆ. ತುಂಬಾ ಚಂದ ಇದು. ಇದಕ್ಕೆ ಒಂದು 10 ವರ್ಷ ಆಗಿದೆ, 10 ವರ್ಷದ ಮರ ಇದು, 11 ವರ್ಷ ಆಗಿದೆ. ಅಲ್ಲೊಂದಿದೆ, ಕೆಳಗಡೆ ಒಂದಿದೆ. ಇದೆಲ್ಲ ಲೀಚಿ ಎಲ್ಲ ನೋಡಿದ್ರಲ್ಲ, ಇದು ಲೀಚಿ ಮರ. ಈ ವರ್ಷ ಸ್ವಲ್ಪ ಈಗಲ್ಲ, ಇದು ಫ್ರೂಟ್ ಬೇರಿಂಗ್ ಯಾವಾಗ ಅಂತಂದ್ರೆ ಡಿಸೆಂಬರ್ ಜನವರಿ ಫ್ರೂಟ್ ಬೇರಿಂಗ್ ಇದು, ಬಟ್ ಹೂವಾಗಿ ಇದಾಗಿದೆ. ಏನು, ಎಷ್ಟು ವರೈಟಿ ಇದೆ ಮೇಡಮ್ ನಿಮ್ಮ ತೋಟದ? ನೀವು ನೋಡಬೇಕು, ಇದು ಹೂ ಬಿಡುತ್ತೆ. ಇದು ಬೊಕೆ ಫ್ಲಾಸ್ ಅಂತ ಹೇಳಿ, ಇದು ಹೂ ಈಗ ಇಲ್ಲ, ಅಲ್ಲೆಲ್ಲೋ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿದೆ. ಬೇಕಾ ಕಟ್ ಮಾಡ್ಲಾ? ಒಂದು ತೋರಿಸಿ ಹಂಗೆ ಕ್ಲೋಸ್ ಆಗಿ. ಓಕೆ, ಈ ತರ ಗೊಂಚಲು ತರ ಬೀಳುತ್ತೆ, ತುಂಬಾ ಫ್ರೇಗ್ರೆಂಟ್. ಸಾಯಂಕಾಲ ಫ್ರೇಗ್ರೆನ್ಸ್ ಅಂದ್ರೆ ಇದು ತುಂಬಾ ಫ್ರೇಗ್ರೆಂಟ್. ಅಲ್ಲಿ ಮನೆ ಪಕ್ಕದಲ್ಲಿ ಹಾಕಿದೆ, ನನಗೆ ಅನ್ಸುತ್ತೆ ನಿಮ್ಮ ಮನೆ ಪಕ್ಕ ಎಲ್ಲಾ ವಾಸನೆ ಸೇರ್ಕೊಂಡು ಮಸ್ತ್ ಬೇರೆ ತರನೇ ಒಂದು ಇದು ಕೊಡುತ್ತೆ ಕಾಣುತ್ತೆ. ಮಿಕ್ಸ್ ಕಾಕ್ಟೇಲ್ ಫ್ಯೂಷನ್ ಫ್ರೇಗ್ರೆನ್ಸ್. ಟರ್ಮರಿಕ್ ಎಲ್ಲ ಇದೆ, ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಾನು.